ವಿಶೇಷವಾಗಿ ಕಳೆದ 8 ದಿವಸಗಳಿಂದ ವೈರಲ್ ಫೀವರ್ ಇಂದ ನೆಗಡಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇಂದ ನಾನು ಯಾರಿಗೂ ಹೇಳಿಕೊಳ್ಳಕ ಆಗ್ತಾ ಇಲ್ಲ ಅದರಿಂದ ಫೇಸ್ಬುಕ್ ಅಲ್ಲಿ ಮತ್ತು ಯೂಟ್ಯೂಬ್ ಅಲ್ಲಿ ನನ್ನೆಲ್ಲ ಯುವಕ ಮಿತ್ರರು ಮತ್ತು ಹೆಣ್ಮಕ್ಕಳು ಕೇಳ್ತಾ ಇದ್ದಾರೆ ಅಣ್ಣ ಯಾಕೆ ಡಲ್ ಆಗಿದ್ಯಾ ಯಾಕೆ ಡಲ್ ಆಗಿದ್ಯಾ ಅಂತ ಕೇಳ್ತಿದ್ದಾರೆ ಬೇರೇನು ಉದ್ದೇಶ ಇಲ್ಲ ಎಲ್ತ್ ಸ್ವಲ್ಪ ಈ ಬಿಸಿಲಲ್ಲಿ ಜಾಸ್ತಿ ತಿರುಗಿ ತಿರುಗಿ ಏನು ಸ್ಟಾರ್ಟ್ ಮಾಡಿದ್ರು ಬಿಸಿಲು ಜಾಸ್ತಿ ಆಗಿ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿದೆ ಅದು ಬಿಟ್ರೆ ನನಗೇನು ಬೇರೆ ತರ ಅರ್ಥ ಕೊಡೋದು ಬೇಡ ಅಂತ ನಾನೆಲ್ಲ ನನಗೆ ಸುಮಾರು ಒಂದು ಹೆಣ್ಮಕ್ಕಳು ಒಂದು ಐದಾರು ಜನ ಫೋನ್ ಮಾಡಿ ಅಣ್ಣ ಯಾಕೆ ಹಂಗಿದ್ದೀರಾ ಅಂತ ಕೇಳ್ತಿದ್ರು ಯಾಕೆ ಹಂಗೆ ಮಗ್ದಲ್ಲಿ ಡಲ್ಲಾಗಿದ್ದೀರಾ ಅಂತ ಕೇಳ್ತಿದ್ರೆ ವೈರಲ್ ಫೀವರ್ ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ನೀವಿರಬೇಕಾದ್ರೆ ನನಗೆ ಆ ಭಯದ ವಾತಾವರಣ ನನಗಿಲ್ಲ ವಿಶೇಷವಾಗಿ ಇವತ್ತು ನಮ್ಮ ಪಂಚಾಯಿತಿಯ ದೇವರಾಜ ಸಮುದ್ರ ಪಂಚಾಯಿತಿಯ ಒಂದು ಬೂತ್ ಕಮಿಟಿ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿಕೊಂಡಿದ್ದೀವಿ ಎಲ್ಲ ನನ್ನ ನಾಯಕರು ಬಂದು ನಿಮ್ಮನ್ನ ವಿಶೇಷವಾಗಿ ಒಂದು ರ್ಯಾಲಿ ಮಾಡಿ ಬೈಕ್ಗಳ ಮುಖಾಂತರ ರ್ಯಾಲಿ ಮಾಡಿ ಕರ್ಕೊಂಡು ನಮಗೆ ಸನ್ಮಾನವನ್ನು ಮಾಡಿ ನಾವಿದ್ದೀವಿ ಅನ್ನೋ ಧೈರ್ಯವನ್ನು ನೀವು ಕಟ್ಟು ಕಳಿಸ್ತಿದ್ದೀರಿ ನಿಮಗೆ ನನ್ನ ಸಿರವಾಗಿ ನಮಸ್ಕರಿಸ್ತೀನಿ ಆ ಧೈರ್ಯ ನಮಗೆ ಎಲ್ಲಿವರೆಗೂ ತಗೊಂಡೋಗುತ್ತೆ ಅಂತ ಗೊತ್ತಿಲ್ಲ ತಗೊಂಡೋಗುತ್ತೆ ಇವತ್ತು ನಮ್ಮ ನೀಲಕಂಠೇಗೌಡರಿಗೆ ವಿಶೇಷ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು ನಿಮಗೆ ನನ್ನ ತಾಯಿ ಸತ್ತ ಮೇಲೆ ನಾನು ಊರ ಕಡೆ ಹೋಗೋದು ಸ್ವಲ್ಪ ಗಮನ ಕಡಿಮೆ ಕೊಟ್ಟಿದ್ದೆ ಸ್ವಲ್ಪ ಬೇಜಾರಾಗ್ತಾ ಇತ್ತು ನನಗೆ ಊರ ಕಡೆ ಹೋದಾಗೆಲ್ಲ ನನ್ನ ತಾಯಿ ನಾಪಕ ಬರ್ತಾ ಇತ್ತು ಅದರಿಂದ ಊರ ಕಡೆ ಹೋಗೋದು ಸ್ವಲ್ಪ ಕಮ್ಮಿ ಆಯ್ತು ಬಹುಶಃ ನೀವು ನನ್ನೆಲ್ಲ ಮೊನ್ನೆ ಕುಪ್ಪಳ್ಳಿ ಮಂಜು ಅಂತ ಜ್ಞಾಪಿಸ್ತಾ ಇದ್ದೀರಿ ನಿಮಗೆ ನಿಜವಾಗ್ಲೂ ತಾಯಿ ಸೇರ್ತೀನಿ ನಾ ಹುಟ್ಟೂರ್ನ ಹುಟ್ಟು ತಾಯಿನ ಯಾರೂ ಮರೆಯಕ್ಕಾಗಲ್ಲ ಬಹುಶಃ ಜ್ಞಾಪಿಸೋದಕ್ಕೆ ನಿಮಗೆ ನಮಸ್ಕರಿಸ್ತೀನಿ ಅಣ್ಣ ಒಳ್ಳೇದಾಗ್ಲಿ ನಿಮ್ಗೆ ಅಂತ ಕೇಳ್ತೀನಿ ಯಾಕಂದ್ರೆ ನಾನು ಡೆಲ್ಲಿಗೆ ಹೋದ್ರೂ ಕೂಡ ಬಹುಶಃ ನನ್ನ ಬೇರೆ ಕಂಟ್ರಿಗೆ ಹೋದ್ರೂ ಕೂಡ ನಾನು ಊರಿಗೆ ಬರಬೇಕು ಅದರಿಂದ ಜ್ಞಾಪಿಸಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ ಸೊ ಅದರಿಂದ ಇವತ್ತಿನ ಮುಂದಿನ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ನೀವೆಲ್ಲರೂ ಒಗ್ಗಟ್ಟಾಗಿ ದೇವರಾಯ ಸಮುದ್ರ ಬಗ್ಗೆ ನೀವು ವಿಶೇಷವಾಗಿ ಕಾಳಜಿಯನ್ನು ವಹಿಸಿದ್ರಿ ಲಾಸ್ಟ್ ಕಳೆದ ಚುನಾವಣೆಯಲ್ಲಿ 9,995 ಮತಗಳು ನನಗೆ ನನ್ನ ಹೋಗಳಿಂದ ಬಂದಿತ್ತು 10,083 ನಮ್ಮ ವಿರೋಧ ಪಕ್ಷಕ್ಕೆ ಬಂದಿತ್ತು ಕೇವಲ ಒಂದು 400 ಚಿಲ್ಲರೆ ಮಾತ್ರ ಅವರಿಗೆ ಜಾಸ್ತಿ ಆಗಿತ್ತು ನಮ್ಮ ಅಣ್ಣ ಹೇಳಿದಂಗೆ ನಮ್ಮ ಹೋಗಳಿ ಯಾವುದಕ್ಕೂ ಕಡಿಮೆ ಇಲ್ಲ ಬಹುಶಃ ನಾನು ಈ ಪಂಚಾಯತಿಯಲ್ಲಿ ಮನೆ ಮಾಡಿ ಈ ಪಂಚಾಯತಿಯಲ್ಲಿ ಉಳ್ಕೊಂಡಿದ್ದು ನನ್ನ ಪೂರ್ವಜನ ಪುಣ್ಯ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ನನ್ನ ಸ್ನೇಹಿತ ಇದೇ ಕೆಪಿ ಶ್ರೀಕಾಂತ್ ಅಂತ ಈಗ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ದೊಡ್ಡ ಪ್ರೊಡ್ಯೂಸರ್ ಇನ್ ಕರ್ನಾಟಕ ದೊಡ್ಡ ಪ್ರೊಡ್ಯೂಸರ್ ನನಗೆ ಗೊತ್ತಿರಲಿಲ್ಲ ಅವ್ರ ತಾಯಿ ಇದೇ ಊರು ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡ ಮೊನ್ನೆ ಮಂಜು ನಮ್ಮೂರು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಹೇಳ್ತಿದ್ದ ಮಂಜು ನಮ್ಮೂರು ನಮ್ಮೂರು ಅಂತ ಇಡೀ ಹೀರೋಗಳೆಲ್ಲ ಮಾತಾಡ್ಕೊಂಡ್ರೆ ಒಂದ್ ದಿವಸ ಎಲ್ಲ ಹೋಗ್ಬೇಡ ಮುಳುಬಾಗಲಿಗೆ ಅಂತ ಸೊ ಹಂಗೆ ಎಲ್ಲ ಗೊತ್ತಿದ್ದಂಗೆ ಎಲ್ಲೋ ಒಂದು ಕಲೆಕ್ಷನ್ ನಮ್ಗೆ ಟಚ್ ಆಗ್ತದೆ ನನಗೆ ಗೊತ್ತೇ ಇದೆ ಶ್ರೀಕಾಂತದ್ದು ನಮ್ಮ ಕೆಪಿ ಶ್ರೀಕಾಂತದ್ದು ದೇವರ ಸಮುದ್ರ ಅಂತ ಸೊ ಆಮೇಲೆ ಗೊತ್ತಾಯ್ತು ನನಗೆ ಇವ್ರ ಅಮ್ಮದ ಹುಟ್ಟೂರು ನಮ್ಮೂರು ಅಂತ ಸೊ ಅದಕ್ಕೆ ವಿಶೇಷವಾಗಿ ದೇವರಾಜ ಸಮುದ್ರ ಪಂಚಾಯತಿ ಅವ್ರಿಗೆಲ್ಲ ನನ್ನ ಅಕ್ಕಂಗಿರಿಗೆ ಒಂದೇ ಮಾತಾಡೋದು ಇಷ್ಟೊತ್ತು ಅಣ್ಣ ಮಾತಾಡ್ತಾ ಇದ್ದ 14 ವರ್ಷ ಕಳೆದು 1 ವರ್ಷ ವನವಾಸವನ್ನು ಕಳೆದು ಆಗ್ಲಾರ ಇನ್ನು ಹೇಳಿದ್ರು ಪಟ್ಟಾಭಿಷೇಕ ನಾವು ಹೋಗ್ಬೇಕಂತ ನನ್ನೆಲ್ಲ ನನ್ನ ತಂದೆಯರಿಗೆ ತಾಯಂದಿರಿಗೆ ಯುವಕರಿಗೆ ವಿಶೇಷವಾಗಿ ಹೇಳ್ತೀನಿ ಎಂಎಲ್ಎ ನಾನಲ್ಲ ಎಂಎಲ್ಎ ಗೆದ್ರೆ ಎಂಎಲ್ಎ ನಾನಲ್ಲ ಎಂಎಲ್ಎ ನೀವು ನಿಮಗೆ ನೀವುಗಳು ಎಂಎಲ್ಎ ನೀವುಗಳು ಎಂಎಲ್ಎ ನನ್ನ ಮಗ ಕೇಳ್ತಿದ್ದ ಒಂದ್ಸರಿ ದೊಡ್ಡ ಮಗ ಕೇಳ್ತಿದ್ದ ಅಪ್ಪ ಏನಕ್ಕೆ ಇಷ್ಟೊಂದು ಕಷ್ಟ ಬೀಳ್ತೀಯಾ ಅಂತ ಕೇಳ್ತಿದ್ದ ಬಹುಶಃ ಗೊತ್ತಿಲ್ಲ ಯಾವುದೋ ಪೂರ್ವಜನ್ಮದ ಪುಣ್ಯನ ಮುಳುಬಾಗಲು ತಂದು ಈ ಕುಮಾರಸ್ವಾಮಿ ಹಾಕಿದ್ದಾರೆ ಯಾಕಂದ್ರೆ ಇವತ್ತು ಈ ನಾನು ರಾಜಕಾರಣಕ್ಕೆ ಬಂದಾಗ 34 ವರ್ಷ ಈ 34 ವರ್ಷಕ್ಕೆ ರಾಜಕಾರಣಕ್ಕೆ ಬರ್ಬೇಕಂತ ಅನ್ಕೊಂಡಿಲ್ಲ ನಿಮ್ಮೆಲ್ಲರ ಸೇವೆ ಮಾಡ್ಬೇಕಾಗಿತ್ತೇನೋ ಎಲ್ಲ ನಾಯಕರನ್ನ ಒಂದುಗೂಡಿಸ್ಕೊಂಡು ಹೋಗ್ಬೇಕಿತ್ತೇನೋ ಎಲ್ಲರ ಆಶೀರ್ವಾದ ಪಡಿಬೇಕಿತ್ತೇನೋ ಗೊತ್ತಿಲ್ಲ ಈ ಮುಳುಬಾಗಲು ಕ್ಷೇತ್ರಕ್ಕೆ ಬಂದು 5 ವರ್ಷದಿಂದ ಸತತವಾಗಿ ನನ್ನ ಕಾರ್ಯಕ್ರಮಗಳನ್ನ ನನ್ನ ಡ್ಯೂಟಿಯನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಆದ್ರೆ ಇತ್ತೀಚೆಗೆ ಸ್ಟಾರ್ಟ್ ಆಗಿದ್ದೇವೆ ಸ್ಟಾರ್ಟ್ ಆಗ್ಲಿ ಬಟ್ ನಮ್ಮ ನಡೆ ನಿಮ್ಮನೆ ಕಡೆಗೆ 1 ತಾರೀಕಿಂದ ಕೋರ್ ಕಮಿಟಿ ಮುಖಾಂತರ ಮಾಡ್ಕೊಂಡು
ನಾನೆಲ್ಲ ಲೀಡರ್ಸ್ ಅಲ್ಲಿ ನಿಮ್ಮ ಕೈ ಮುಗಿದು ಒಂದು ಮಾತು ಕೇಳ್ತೀನಿ. 5 ವರ್ಷ ನಾನು ನಿಮ್ಮ ಜೊತೆ ಇದ್ದೆ, 5 ವರ್ಷ ನಾನು ನಿಮ್ಮ ಜೊತೆ ಇದ್ದೆ, ಇನ್ನು ಕೇವಲ 50 ದಿವಸ ನನ್ನ ಜೊತೆ ನೀವಿರಿ ಸರ್, 50 ದಿವಸ ನನ್ನ ಜೊತೆ ಇರಿ. ಯಾಕಂದ್ರೆ ಏನೋ ರೀಸನ್ಸ್ ಹೇಳಿದೆ, 50 ದಿವಸ ನಮ್ಮ ಜೊತೆ ಇರಿ. ಇನ್ನೊಂದು ಕಳಕಳಿಯಾಗಿ ಮನವಿ ಮಾಡ್ಕೊತೀನಿ, ನಾವು ಗೆದ್ರೆ ನಿಮ್ಗೆ 5 ವರ್ಷ ಸ್ಟೇಜ್ ಸಿಗ್ತದೆ, ನೀವೆಲ್ಲ ಬಂದು ಕೂತ್ಕೊಬಹುದು. ಆದ್ರೆ ಕೆಲವು ಪಂಚಾಯತಿಗಳಲ್ಲಿ ನೀವಲ್ಲೇ ಇದ್ದು ನೈಟ್ ಅಂಡ್ ಡೇ, ಕೆಲವು ನಾಯಕರು ಪಂಚಾಯತಿಗಳಲ್ಲಿ ಇದ್ದು ಸಂಘಟನೆಗೆ ಒತ್ತು ಕೊಡಿ, ಯಾಕಂದ್ರೆ ನಾವು ವನವಾಸವನ್ನು ಅನುಭವಿಸ್ಬಿಟ್ಟಿದೀವಿ. ಇನ್ನು 5 ವರ್ಷ ನಾವು ಗೆದ್ದಿದ್ದಾದ್ಮೇಲೆ ಎಲ್ಲವನ್ನ ನೀವೇ ಇದು ಮಾಡ್ಕೊಂತೀರಿ. ನಾವು ಒಗ್ಗಟ್ಟಾಗಿ ಇಡೀ ನಮ್ಮ ತಂಡ, ಕೋರ್ ಕಮಿಟಿ ತಂಡ, ನಾವೆಲ್ಲೇ ಯಾವ ಪಂಚಾಯತಿಗೆ ಹೋಗಲಿ ಒಗ್ಗಟ್ಟಾಗಿ ಹೋಗೋಣ. ಅಲ್ಲಿನ ನಾಯಕರಿಗೆ ಒಂದು ಸ್ಥಳೀಯ ನಾಯಕರಿಗೆ ಪ್ರಾಮುಖ್ಯತೆ ಕೊಡಿ, ಸ್ಥಳೀಯರಿಗೆ ಒಂದು ಪ್ರಾಮುಖ್ಯತೆ ಕೊಡಿ, ಯಾಕೆಂದ್ರೆ ನಮ್ಮನ್ನು ಗುರುಸಿದ್ರು ಅನ್ನೋ ಒಂದು ಪ್ರಶಂಸೆ ಬರ್ತದೆ. ಸೊ ಅದರಿಂದ ಇವತ್ತಿನ ಉದ್ದೇಶ ಬೂತ್ ಕಮಿಟಿ ಉದ್ದೇಶ, ಇವತ್ತು ನಿಮಗೆ ಗೊತ್ತಿದೆ ಎಲ್ಲಾ ಪಕ್ಷದಲ್ಲೂ ಪ್ರತಿಯೊಬ್ಬರಿಗೂ ಒಂದೇ ಮಾತು, ರಾಜಕಾರಣದಲ್ಲಿ ಒಂದೇ ಮಾತು, ರಾಜಕಾರಣದಲ್ಲಿ ನಮ್ಮ ಚೇರ್ ನಾವೇ ಹಾಕೋಬೇಕು, ಬೇರೆಯವ್ರು ಹಾಕೋದಿಲ್ಲ. ರಾಜಕಾರಣದಲ್ಲಿ ಬರಬೇಕಂದ್ರೆ ನಿಮ್ಮ ವರ್ಚಸ್ಸು ತುಂಬಾ ಇಂಪಾರ್ಟೆಂಟ್, ನಿಮ್ಮ ವ್ಯಕ್ತಿತ್ವ ತುಂಬಾ ಇಂಪಾರ್ಟೆಂಟ್, ನಿಮ್ಮ ಭಾಷೆ ತುಂಬಾ ಇಂಪಾರ್ಟೆಂಟ್. ಯಾರೋ ಒಂದು ಎಳ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗ್ತಾರೆ ಅಂದ್ರೆ ನೀವು ಅಲ್ಲೇ ಇರ್ತೀರ, ಬ್ಯಾನರ್ ಹಾಕ್ಬೇಕು, ಸುಭಾಷಣೆ ಕೊಡ್ಬೇಕು. ನಿಮ್ಮ ವರ್ಚಸ್ಸನ್ನು ನೀವು ಬೆಳೆಸ್ಕೊಳ್ಳಿ, ನಿಮ್ಮ ವ್ಯಕ್ತಿತ್ವ ನೀವು ಬೆಳೆಸ್ಕೊಳ್ಳಿ, ನಿಮ್ಮ ಭಾಷೆಯನ್ನು ಬೆಳೆಸ್ಕೊಳ್ಳಿ, ಆಟೋಮೆಟಿಕ್ ರಾಜಕಾರಣದಲ್ಲಿ ಮುಂದೆ ಹೋಗ್ತಾರೆ. ಸೊ ದಯವಿಟ್ಟು ಬೂತ್ ಕಮಿಟಿ, ಇವತ್ತು 277 ಬೂತ್ ಇದೆ, 20 ಜನ ಅಂತಂದ್ರೆ ನಾವು 6,000 ಜನನ ಗುರುಸಿದಂಗೆ. 6,000 ಜನಕ್ಕೆ ನೆಕ್ಸ್ಟ್ ಬರ್ತಕ್ಕಂಥ VSS ಎಲೆಕ್ಷನ್, PLD ಬ್ಯಾಂಕ್ ಎಲೆಕ್ಷನ್, ಮುನ್ಸಿಪಾಲ್ಟಿ ಎಲೆಕ್ಷನ್, ಗ್ರಾಮ ಪಂಚಾಯತ್ ಎಲೆಕ್ಷನ್, TPE ಎಲೆಕ್ಷನ್, ZP ಎಲೆಕ್ಷನ್ ನಿಮ್ಮನ್ನ ಗುರುಸಿದಂಗೆ ಅವರು, ನಿಮ್ಮನ್ನ ನಾವು ಗುರುಸಿದಂಗೆ ಅವರು. ಸೊ ಅದರಿಂದ ಇವತ್ತಿಂದ ದೇವ ಸಮುದ್ರದ ಎಲ್ಲ ನನ್ನ ನಾಯಕರು, ಅರಿಶಣ ನಾಯಕರು, ನೀವೆಲ್ಲ ಒಗ್ಗೂಡಿ 4 ದಿವಸಗಳಲ್ಲಿ, ನೀನು ಬರೀ 4 ದಿವಸಗಳಲ್ಲಿ, ನೀನು ಮೊನ್ನೆ ಹೆಂಗ್ ಕೂತಿದ್ರಿ, ನೀವು 4 ದಿವಸಗಳಲ್ಲಿ ಬೂತ್ ಕಮಿಟೀಸ್ ಕಂಪ್ಲೀಟ್ ಮಾಡಿ ಹೆಡ್ ಆಫೀಸ್ ನಾವು ಕಳಿಸ್ಬೇಕು. ಹೆಡ್ ಆಫೀಸಿಂದ ನಿಮಗೆ ಫೋನ್ ಬರುತ್ತೆ, ನಮ್ಮ ವಾರ್ಡ್ ಟೀಮಿಂದ ನಿಮಗೆ ಫೋನ್ ಬರುತ್ತೆ. ಅದರಿಂದ ಇದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಸೊ ಈ 4 ದಿವಸಗಳಲ್ಲಿ ಬೂತ್ ಕಮಿಟಿ ಕಂಪ್ಲೀಟ್ ಮಾಡಿಕೊಂಡು ಪ್ರತಿ ಬೂತಲ್ಲೂ ಹೆಣ್ಮಕ್ಳು ಅದಕ್ಕೆ ಆ್ಯಡ್ ಆಗ್ಬೇಕು, ಎಲ್ಲಾ ಜಾತಿಯವರದಕ್ಕೆ ಆ್ಯಡ್ ಆಗ್ಬೇಕು, ಎಲ್ಲಾ ಜಾತಿಯವರು ಆ್ಯಡ್ ಆಗ್ಬೇಕು. ಸೊ ಅದರಿಂದ ಸರ್ವಜನಾಂಗೀಯ ಶಾಂತಿ ತೋಡ್ತಾರೆ, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಬೂತ್ ಕಮಿಟಿ ಮಾಡಿಕೊಂಡು ಈ 4 ದಿವಸದಲ್ಲಿ ತಟ್ಟಿಗುಂಟೆ ನಮ್ಮ ಮನೆಗೆ ಕೊಡ್ಬೇಕಂತ ತಮ್ಮೆಲ್ಲರಿಗೂ ಮನವಿ ಮಾಡ್ಕೊಂತ ಎಲ್ಲಾ ನಾಯಕರು ಬಂದು ಒಗ್ಗಟ್ಟಾಗಿ ಎಲ್ಲಾ ನಾಯಕರು ಬಂದು ಬೂತ್ ಕಮಿಟಿ ಬುಕ್ಸ್ ನ ಕಂಪ್ಲೀಟ್ ಕೊಡ್ಬೇಕು ಅಂತ ಕೋರ್ತೀನಿ. ಸನ್ಮಾನ ಶ್ರೀ ನಮ್ಮ ರಘುಪತ್ ರೆಡ್ಡಿ ಅವರು ಮತ್ತು ಅಪ್ಪಾಜಿ ಅವರು ಇದನ್ನ ಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ಪ್ರಸನ್ನ, ನಮ್ಮೂರು ಪ್ರಸನ್ನ ಸನ್ಮಾನ್ಯ ಶ್ರೀ ನಮ್ಮ ಕಾರ್ಯದರ್ಶಿಗಳಲ್ಲಿ ಒಂದು ಮನವಿ ಮಾಡ್ತೀನಿ. ಟೈಮ್ ತುಂಬಾ ದಿವಸ ಇಲ್ಲ, ನಾನು ಇನ್ನು 22 ಪಂಚಾಯತಿ 20 ಟೌನ್ ಕವರ್ ಮಾಡ್ಬೇಕು. ಈಗಾಗಲೇ 26ನೇ ತಾರೀಕು ಸನ್ಮಾನ್ಯ ಕುಮಾರಸ್ವಾಮಿಗಳು 8 ಲಕ್ಷ ಜನ ಸೇರಿಸಿ ಬಹಿರಂಗ ಸಭೆಯನ್ನ ಮೈಸೂರಲ್ಲಿ ಇಟ್ಟಿದ್ದಾರೆ, ಅದ ಪೂರ್ಣ ಉಸ್ತುವಾರಿಯನ್ನ ನಮ್ಗೆ ವಹಿಸಿದ್ದಾರೆ. 23, 24, 25, 26 ಅಲ್ಲೇ ಇರ್ತೀನಿ ಮೈಸೂರಲ್ಲಿ. ಸೊ ಅದರಿಂದ ಪ್ರತಿ ಪಂಚಾಯತಿಗೂ 2 ಬಸ್ 3 ಬಸ್ ಪ್ಲಸ್ ಟೌನ್ಗೆ 100 ಬಸ್ಗಳನ್ನ ಮುಳಬಾಗಿಲಿಂದ ವ್ಯವಸ್ಥೆ ಮಾಡಿ, ಒಂದ್ ದಿವಸ ಟೂರ್ ಇರ್ತದೆ ನಿಮ್ಗೆ. ತಾವೆಲ್ಲ ಮೈಸೂರಿಗೆ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಂತೀನಿ. ಸನ್ಮಾನ ಶ್ರೀ ನಮ್ಮ ಕಾರ್ಯದರ್ಶಿಗಳಿಗೆ ದಯವಿಟ್ಟು ಪಂಚಾಯತಿ ದಿನಕ್ಕೆ 3 ಹಾಕಿ, ಬೆಳಿಗ್ಗೆ 11 ಗಂಟೆಗೊಂದು, 1 ಗಂಟೆಗೊಂದು, 4 ಗಂಟೆಗೊಂದು 3 ಕೊಡಿ. ಬೇಗ ಕಂಪ್ಲೀಟ್ ಮಾಡಿಕೊಂಡು ಇದನ್ನ ಸಕ್ಸಸ್ ಮಾಡ್ಕೊಂಡು ಹೋಗ್ಬೇಕಂತ ನಿಮ್ಮನ್ನ ಮನವಿ ಮಾಡ್ತೀವಿ. ಹಾಗಾಗಲೇ ನಿನ್ನೆ ನನಗೆ ವಾರ್ ರೂಮ್ ಅಲ್ಲಿ ಒಂದು ಎಕ್ಸಾಮ್ ಇಟ್ಟಿದ್ವಿ. ಏನ್ ಎಕ್ಸಾಮ್ ಅಂತಂದ್ರೆ, ಮುಳಬಾಗಿಲು ತಾಲೂಕಿಗೆ ಜೂನ್ 16ನೇ ತಾರೀಕು ಫಸ್ಟ್ ಬಜೆಟ್ ಮಂಡನೆ ಮಾಡ್ತಾರೆ. ಯಾವೇ ಮುಖ್ಯಮಂತ್ರಿ ಆದರೂ ಕೂಡ ಜೂನ್ 16ನೇ ತಾರೀಕು ಫಸ್ಟ್ ಬಜೆಟ್ ಮಂಡನೆ ಮಾಡ್ಬೇಕು. ನಿಮ್ಮಲ್ಲಿ ಏನ್ ಕೊರತೆಗಳಿದಾವೆ, ಎಷ್ಟು ಅಮೌಂಟ್ ನಿಮ್ಗೆ ಕೊರತೆ ಇದೆ ಅಂತ ನನ್ನ ಕುಮಾರಸ್ವಾಮಿ ಕೇಳಿದ್ರು. ಆ ಕೇಳಿದಾಗ ಒಂದು ಮಾತು ಹೇಳಿದೆ, ನಮಗೆ ಯಥೇಚ್ಛವಾಗಿರ್ತಕ್ಕಂತ ಯುವಕರು ನಾವು ಮುಳಬಾಗಿಲು ತಾಲೂಕಲ್ಲಿ ಇದೀವಿ, ನಮಗೆ ಸ್ಟೇಡಿಯಂ ಇಲ್ಲ, ನಮಗೆ ಸ್ಟೇಡಿಯಂ ಬೇಕು. ಎರಡನೇದು, 5,000ರಿಂದ 6,000 ಜನ ದಿನಕ್ಕೆ ನಾವು ಬೆಂಗಳೂರು ವಲಸೆ ಹೋಗ್ತಾ ಇದೀವಿ ಕೆಲಸಕ್ಕೆ. ಇವತ್ತೇನು ಆಲೋಗರ ಸಿರಣ ವಿಚಾರದಲ್ಲಿ 300 ಎಕರೆ ಅಜಾಂಡ ಮಾಡಿ ನಿಮಗೆ ಫೈಲ್ ಕೊಟ್ಟಿದ್ರು, ಇಂಡಸ್ಟ್ರಿಯಲ್ ಫೈಲು, ನಮಗೆ ಇಂಡಸ್ಟ್ರಿಯಲ್ ಆಗ್ಬೇಕು, ನಮ್ಗೆ ಮಹಿಳಾ ಸಬಲೀಕರಣ ಆಗಬೇಕು, ಇಲ್ಲ ಮಕ್ಕಳು ಉದ್ದಾರ ಆಗ್ಬೇಕಂದ್ರೆ ಬೇರೆ ಇಂಡಸ್ಟ್ರಿ ನಮ್ಗೆ ಬರಬೇಕು. ಬಟ್ ನಾನು ಹೇಳಲ್ಲ, ನಾನು ಮಾತು ತೋರಿಸ್ತೀನಿ. ಈ ಬಂದ ಪುಟ್ಟ, ಹೇಳ್ದ ಪುಟ್ಟ, ಓದ ಪುಟ್ಟ ಅಂತ ಬೇಡ,
मुख्यमंत्री कुमारस्वामी आगो सत्य आगो सत्यने विशेषवा देवर समुद्र के अद्वान प्रपोजल आलंगे अद्ने मुंदी अंत मुद्दे राम राज्य आगे कुमारस्वामी राज्य वह नावेल हेणुमकू अदान वह अंता नं तायंदरु टाइम बंद ना युवक मित्र एचेक टाइम बंद बारी मुळगावल तालूकशन को अलग कुमार मुख्यमंत्री आगतर सर्वतोमुख अभिवृद्धि समृद्धि आवश्यकता है इष्ट मतलब तमेलू वंदे मुझे।